ರಾಯಚೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಮಾನವಿ ತಾಲೂಕಿನಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗ್ತಾ ಇದ್ದು, ಸೋಂಕಿಗೀಡಾದ ಮಕ್ಕಳ ಸಾವಿನ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಹೌದು, ಕೊರೋನಾ ನಡುವೆ ಸದ್ಯ ರಾಯಚೂರಲ್ಲಿ ಡೆಂಗಿ ಹಾವಳಿ ಎಬ್ಬಿಸಿದೆ. ಮಾನವಿ ಪಟ್ಟಣದಲ್ಲಿ ಇಂದು ಕೋನಾಪುರದ 8 ವರ್ಷದ ಬಾಲಕಿ ಹಾಗೂ ಜಯಭೀಮಾನಗರದ 18 ವರ್ಷದ ಯುವಕ ಡೆಂಗಿ ಜ್ವರಕ್ಕೆ ಬಲಿಯಾಗಿದ್ದಾರೆ. ಇನ್ನು ಸೋಂಕಿನಿಂದ ಒಂದೇ ತಾಲೂಕಿನಲ್ಲಿ ಇಂದು ಇಬ್ಬರು ಮೃತಪಟ್ಟಿರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಡೆಂಗಿ ಬಂದು ನಮ್ಮ ತಮ್ಮನ ಮಗಳು ಸರ್, ನನ್ನ ತಮ್ಮನ ಮಗಳು ತಿರಿದ್ರು. ಡೆಂಗು ಬಂದ ನಾವು ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಸರ್, 11 ಗಂಟೆಗೆ ಹಾಸ್ಪಿಟ್ಲಿಗೆ ಹೋದ ಮೇಲೆ ರಕ್ತ ಪರೀಕ್ಷೆ ಅಂತ ಡಾಕ್ಟರ್ ಬರೆದನು ಸರ್. ಬರೆದ ಮೇಲೆ ಅಲ್ಲಿ ನೋಡಿದ್ರೆ ಲಾಬ್ನಾಗ ರಕ್ತ ಪರೀಕ್ಷೆ ಮಾಡೋರು ಯಾರಿಲ್ಲ ಯಾರಿಲ್ಲ ಅಂತ ನಾವೇನಂದ್ರೆ ಆಮೇಲೆ ಬಂದು ಮಾಡಿಸಂದ್ರೆ ಆಯ್ತು ಅಂದ್ರೆ ನಿಲ್ಲಿಸ ಆಯ್ತು. ಮತ್ತೆ ರಾತ್ರಿ 10 ಗಂಟೆಗೆ ಜ್ವರ ಬಂದು ಸರ್, ಫುಲ್ಲು ಸೀರಿಯಸ್ ಆದಾಗ ಹಾಸ್ಪಿಟ್ಲಿಗೆ ಹೋದ ಮೇಲೆ ಅವ್ರು ಬರೀ ಇಂಜೆಕ್ಷನ್ ಹಾಕಿ ಮತ್ತೆ ಕಳಿಸ್ಬಿಟ್ರು ಸರ್. ಕಳಿಸೋದು ಮತ್ತೆ ಅಲ್ಲಿ ಡಾಕ್ಟರ್ ಏನಿಲ್ಲ, ಬರೀ ನರ್ಸ್ ಮಾತ್ರ ಸರ್. ಇದಕ್ಕೆಲ್ಲ ಹೊಣೆಗಾರರು ಡಿ ಎಚ್ ಆಮೇಲೆ ಟಿ ಎಚ್ ಸರ್, ಇವರೇ ಮುಖ್ಯ ಅಧಿಕಾರಿ. ಮಾನ್ಯ ತಾಲೂಕಿನಲ್ಲಿ ವೇದಾಧಿಕಾರಿ ಯಾವಾಗೂ ಸಿಗೋದಿಲ್ಲ ಸರ್. ಶಿಶು ವೇದ ಶಿಶು ಡಾಕ್ಟರ್ ಕೂಡ ಇಲ್ಲ, ಮತ್ತು ಮಕ್ಕಳು ಡಾಕ್ಟರ್ ಇಲ್ಲ, ಮತ್ತು ಡೆಲಿವರಿ ಡಾಕ್ಟರ್ ಕೂಡ ಇಲ್ಲ ಸರ್. ಭಾಳ ಗಂಭೀರ ಪರಿಸ್ಥಿತಿ. ಎಲ್ಲರಿಗೆ 90% ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಓದ್ತಾರೆ. ಎಲ್ಲಕ್ಕೆ ಪ್ರಾಣ ಮುಖ್ಯ ಅಲ್ಲ ಸರ್. ನಮ್ಮ ಸಾಲ ಮಾಡಿ ಮತ್ತು ಕಡುಬಡವರು ಮತ್ತು ಸ್ಲಮ್ಮದವರು ಪರಿಶಿಷ್ಟ ಜಾತಿ ಕೂಲಿ ಕಾರ್ಮಿಕರು ಎಲ್ಲರೂ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಸರ್. ಇಲ್ಲಿ ಎಲ್ಲಿ ಹೋದರೆ ಫುಲ್ಲು ಕೇರ್ಲೆ ಸರ್. ಡಾಕ್ಟರ್ ಅಂತ ಇಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಸರ್. ನೋಡಿದ್ರೆ ನೋಡ್ತಾರೆ, ಇಲ್ಲಕ್ಕಿರಲ್ಲ ಆಮೇಲೆ ಬರ್ರಿ, ಇಮೇಲ್ ಬರ್ರಿ. ಅವ್ರು 9 ಗಂಟೆ ಡ್ಯೂಟಿ, 10 ಗಂಟೆಗೆ ಬರ್ತಾರೆ. ಆಮೇಲೆ 3 ಗಂಟೆಗೆ ಹೋಗ್ತಾರೆ, ಒಮ್ಮೆಲೆ ಬರೋದಿಲ್ಲ, ಬಂದರು ಬರ್ತಾರೆ ಇಲ್ಲಕ್ಕಿರಲ್ಲ ಸರ್. ಈ ಥರ ಪರಿಸ್ಥಿತಿ ಇದೆ ಸರ್. ಇದಕ್ಕೆ ಮೇನ್ ಅಧಿಕಾರಿ ವೇದ ಅಧಿಕಾರಿ ಮುಖ್ಯ ಕಾರಣ ಸರ್. ಎಷ್ಟು ಜನ ಸತ್ತಾರೆ ಡೆಂಗಿ ಇಲ್ಲಿ ನಮ್ಮ ಮನೇಲಿ? ಮಿನಿಮಮ್ ಒಂದು 20-30 ಜನ ಸತ್ತಿರ್ಬೋದು ಸರ್. ಮಾನವೇಲಿ ಡೆಂಗಿ ಇರೋದು 500 ಚಿಲ್ಲರ. ಸರ್ಕಾರ ಲೀಸ್ಟ್ನಲ್ಲಿದೆ. ನನ್ನ ಮಗ ಹಾಸ್ಪಿಟ್ಲ್ ಅಡ್ಮಿಂಟು, ನಾನು ಬೆಡದೂರು ಹಾಸ್ಪಿಟ್ಲಿಂದ ನನ್ನ ಮಗ ಫುಲ್ಲು ಸೀರಿಯಸ್. ಇಲ್ಲೇ ಸರ್ಕಾರ ದೊರಕನ ತೋರಿಸಿದಾಗ ಅಲ್ಲಿ ಅಡ್ಮಿಟ್ ಮಾಡಿದ್ದೆ ಸರ್. 50,000 ರೂಪಾಯಿ ಬಿಲ್ ಆಯ್ತು ಸರ್. ನಾನು ಕಡು ಬಡವ, ಎಲ್ಲಿಂದ ಕಟ್ಟಬೇಕು ಸರ್? ಇದಕ್ಕೆ ಗುಣಗಾರ ಯಾರು? ಸರ್ಕಾರ ಮತ್ತು ಇಲ್ಲಿದ್ದರು ಕೌನ್ಸಿಲರ್ಗಳು, ಅದೆಲ್ಲ ಕಾರಣ, ಮತ್ತು ವೈದ್ಯ ಅಧಿಕಾರಿಗಳು. ಜಿಲ್ಲೆಯಲ್ಲಿ ಡೆಂಗಿ ಸೋಂಕು ತಗುಲಿದ ಮಕ್ಕಳಿಗೆ ಸೂಕ್ತ ರೀತಿಯ ಚಿಕಿತ್ಸೆ ನೀಡಲು ಹಾಸಿಗೆಯ ಅಭಾವವಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗಿಗೆ ನೀಡಲಾಗುವ ಔಷಧಿ ಕೂಡ ಖಾಲಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಅಂಶಗಳನ್ನ ಗಮನಿಸ್ತಾ ಇದ್ರೆ ಸೋಂಕು ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ವಾ ಅನ್ನೋ ಅನುಮಾನ ಮೂಡುವಂತಾಗ್ತಾ ಇದೆ. ಕಾರಣ ಹೇಳಬೇಕಂದ್ರೆ ತಾಲೂಕು ವೈದ್ಯಾಧಿಕಾರಿಗಳು, ಡಿಎಚ್ಒಗಳು, ಹಾಗೆ ಇಲ್ಲಿರ್ತಕ್ಕಂಥ ಕೌನ್ಸಿಲರ್ಗಳು, ಯಾಕಂದರೆ ಕಡೆ ನಾವು ಕೂಲಿ ನಾಲಿ ಮಾಡ್ಕೊಂಡು ತುಂಬ ಜನಗಳು ನಾವು. ಈಗ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ದುಡ್ಡು ಎಲ್ಲಿಂದ ತರಬೇಕು ನಾವು? ಯಾಕಂದರೆ ಬಡವರೇ ಮಾತ್ರನೇ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋದು. ಯಾಕೆ ಮಾನವಲ್ಲಿ ಯಾಕೆ ಡೆಂಗ್ಯೂ ಜಾಸ್ತಿ ಇದೆ ಅಂದರೆ ಇಲ್ಲಿ ಯಾಕೆ ಸ್ವಚ್ಛತೆ, ಇಲ್ಲಿರ್ತಕ್ಕಂಥ ಪುರಸಭೆಯಾಗಲಿ ಪುರಸಭೆಯವರು ಕಾಳಜಿ ವಹಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲೇ ಡ್ರೈನೇಜ್ ಇದೆ ನೋಡಿ, ಇಲ್ಲೇನು ಕ್ಲೀನ್ ಮಾಡ್ತಾ ಇಲ್ಲ, ಫಾಗಿಂಗ್ ಮಾಡ್ತಾ ಇಲ್ಲ, ಆಮೇಲೆ ಬ್ಲೀಚಿಂಗ್ ಪೌಡರ್ ಹಾಕ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಇದರಿಂದಾಗಿಯೇ ಮಾನವಲ್ಲಿ ಭಾಳ ಡೆಂಗ್ಯೂ ರೋಗ ಕಾಣಿಸ್ಕೊಳ್ತದೆ. ಹಾಸ್ಪಿಟ್ಲ್ ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಮಾಡ್ಬೇಕಂದ್ರೆ ಹಳ್ಳಿ ಜನ ಕೂಲಿದ ಅಲ್ಲಿ ಜನನೇ ಬರ್ತಾರೆ. ಅಲ್ಲಿ ಇವ್ರು ಬರ್ಕೊಟ್ಟಾಗ ಡೆಂಗ್ಯೂ ಅಂತ ಬರ್ಕೊಟ್ಟಾಗ ಇವರೇ ಡಾಕ್ಟ್ರು ಬರ್ಕೊಟ್ಟಾಗ ರಕ್ತ ಪರೀಕ್ಷೆ ಮಾಡಿದ್ಮೇಲೆ ಡೆಂಗ್ಯೂ ಅಂತ ಬಂದಾಗ ಟ್ರೀಟ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ? ಇವರು ತಮ್ಮ ಲ್ಯಾಬಿನಲ್ಲೇ ಕೊಡ್ತಾರೆ, ಏನು ಡೆಂಗ್ ಅಂತ ಬಂದಿದೆ ಅಂತ ಕೊಡ್ತಾರೆ. ಅದು ಪ್ಲೇಟ್ಲೆಟ್ ಚೆಕ್ ಮಾಡ್ತಿದ್ದಾರೆ, ಆಮೇಲೆ ಡೆಂಗ್ಯೂ ಬಂದಾಗ ಇವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ? ಆಮೇಲೆ ಹೇಳ್ತಾರೆ ಎಚ್ಚರ ಚಿಕ್ಸೆಗೆ ರಾಯಚೂರಿಗೆ ಹೋಗಿರಿ, ಬಳ್ಳಾರಿಗೆ ಹೋಗಿರಿ, ಹೈದರಾಬಾದ್ಗೆ ಹೋಗಿರಿ ಅಂತ ಹೇಳ್ತಾರೆ ಸೀರಿಯಸ್ ಆದಮೇಲೆ. ಇದಕ್ಕೆ ಯಾರು ನಿರ್ವಹಣೆ? ಸರ್ಕಾರನ ಅಥವಾ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳನ್ನ? ಡಿ ಎಚ್ ಅನ್ನ. ಇನ್ನು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರೋ ಡೆಂಗಿ ಪ್ರಕರಣಗಳು ಮತ್ತಷ್ಟು ಮಂದಿಯನ್ನ ಬಲಿ ಪಡೆಯೋ ಮೊದಲೇ ಜಿಲ್ಲಾಡಳಿತ ಈ ಸೋಂಕು ನಿಯಂತ್ರಿಸುವಲ್ಲಿ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ಎಸ್, ನೋಡಿದಿರಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.